श्री साई सच्चरिते अध्याय 27। ओम श्री साईनाथाय नमः। ಈ ಅಧ್ಯಾಯದಲ್ಲಿ ಶ್ರೀ ಹೇಮಾಡ ಪಂತರು ಭಾಗವತ ಮತ್ತು ವಿಷ್ಣು ಸಹಸ್ರನಾಮ ದಯಪಾಲಿಸಿದ್ದು, ದೀಕ್ಷಿತವರಿಗೆ ವಿಠ್ಠಲ ದರ್ಶನ, ಗೀತಾ ರಹಸ್ಯ, ಖಾಪರ್ಡೆ ದಂಪತಿಗಳು ಇವುಗಳ ವಿವರವನ್ನು ಹೇಳಿದ್ದಾರೆ. ಬಾಬಾ ಅವರು ತಮ್ಮ ಭಕ್ತರಿಗೆ ಧಾರ್ಮಿಕ ಗ್ರಂಥಗಳನ್ನು ತಮ್ಮ ಸ್ವಹಸ್ತದಿಂದ ಕೊಟ್ಟು ಪುನೀತರನ್ನಾಗಿ ಮಾಡಿ ಹೇಗೆ ಅನುಗ್ರಹಿಸುತ್ತಿದ್ದರು ಎಂಬುದನ್ನು ಈ ಅಧ್ಯಾಯದಲ್ಲಿ ಹೇಮಾಡ ಪಂತರು ವಿವರಿಸಿರುತ್ತಾರೆ. ಮಾನವನು ಸಾಗರದಲ್ಲಿ ಸ್ನಾನ ಮಾಡಿದರೆ ಸಮಸ್ತ ಪವಿತ್ರ ಕ್ಷೇತ್ರಗಳಿಂದ ಮತ್ತು ಪುಣ್ಯ ನದಿಗಳಲ್ಲಿಯೂ ಮಿಂದ ಪುಣ್ಯ ಬರುತ್ತದೆ. ಅವನು ಸದ್ಗುರುವಿಗೆ ನಮಿಸಿದರೆ ತ್ರಿಮೂರ್ತಿಗಳಿಗೂ ಮತ್ತು ಪರಬ್ರಹ್ಮನಿಗೂ ನಮಸ್ಕರಿಸಿದ ಪುಣ್ಯ ಲಭಿಸುತ್ತದೆ. ಆದುದರಿಂದ ಭಕ್ತರ ಕಲ್ಪತರು, ವರಕಾಮಧೇನುವು, ಜ್ಞಾನಸಾಗರರು ಆದ ಶ್ರೀ ಸಾಯಿಬಾಬಾ ಅವರಿಗೆ ಜಯತು. ಓ ಸಾಯಿ, ನಿನ್ನ ಕಥೆಗಳಲ್ಲಿ ನಮಗೆ ಪ್ರೀತಿಯನ್ನು ಹುಟ್ಟಿಸು. ಚಾತಕ ಪಕ್ಷಿಯು ಮಳೆಯ ನೀರನ್ನು ಕುಡಿದು ಸಂತೋಷ ಪಡುವಂತೆ ವಾಚಕರು ಮತ್ತು ಶ್ರವಣ ಮಾಡುವವರು ನಿನ್ನ ಕಥೆಗಳನ್ನು ಸಹ ಅದೇ ತರದ ರುಚಿಯಿಂದ ಸ್ವಾದಿಸುವಂತಾಗಲಿ. ನಿನ್ನ ಲೀಲೆಗಳನ್ನು ಕೇಳುತ್ತಾ ಅವರ ಶರೀರವು ಬೆವರಲಿ, ನಯನಗಳಲ್ಲಿ ಆನಂದ ಬಾಷ್ಪ ಹರಿಯಲಿ, ಪ್ರಾಣಗಳು ನಿಶ್ಚಲವಾಗಲಿ, ಮನಸ್ಸು ಶಾಂತಿ ಪಡೆಯಲಿ. ಅವರು ರೋಮಾಂಚಿತರಾಗಿ ಶೋಕಿಸಿ ರೋಧಿಸಲಿ, ಚಿಕ್ಕದು ದೊಡ್ಡದು ಎಂಬ ಭೇದ ಭಾವ ತೊಲಗಲಿ. ಈ ರೀತಿ ಅವರು ಮತ್ತು ಅವರ ಕುಟುಂಬದವರು ಸಾತ್ವಿಕ ಪ್ರೇರಣೆಯನ್ನು ಹೊಂದುವಂತಾಗಲಿ. ಇವು ಲಭಿಸಿದ್ದಾದರೆ ಅವರಿಗೆ ಗುರುವಿನ ಕೃಪಾ ಕಟಾಕ್ಷ ಲಭಿಸಿದಂತೆಯೇ. ಈ ತರದ ಅನುಕಂಪವು ನಿಮ್ಮಲ್ಲಿ ಉಂಟಾದಾಗ ಗುರು ಮೆಚ್ಚಿ ನಿಮ್ಮ ಗುರಿಯಾದ ಸಾಕ್ಷಾತ್ಕಾರದತ್ತ ನಿಮ್ಮನ್ನು ಒಯ್ಯುವನು. ಬಾಬಾ ಅವರಿಗೆ ಸಂಪೂರ್ಣ ಶರಣಾಗತಿ ಹೊಂದುವುದೇ ಮಾಯೆ ಎಂಬ ಬಂಧನದಿಂದ ಮುಕ್ತರಾಗಲು ಒಳ್ಳೆಯ ದಾರಿ. ಇದು ವೇದಗಳಿಂದ ಸಾಧ್ಯವಿಲ್ಲ, ಸದ್ಗುರುಗಳಿಂದ ಮಾತ್ರ ಸಾಧ್ಯ. ಪವಿತ್ರ ಗ್ರಂಥಗಳ ದಯಾಪಾಲನೆ. ಸಾಯಿಬಾಬಾ ವಿವಿಧ ರೂಪದಲ್ಲಿ ಉಪದೇಶಗಳನ್ನು ಹೇಗೆ ನೀಡುತ್ತಿದ್ದರು ಎಂಬುದನ್ನು ಈಗಾಗಲೇ ವಿವರಿಸಿದ್ದೇನೆ. ಈಗ ಅದರಲ್ಲಿ ಒಂದು ಮುಖ್ಯ ರೀತಿಯನ್ನು ನೋಡೋಣ. ಭಕ್ತರು ತಾವು ಪಠಿಸಲು ಇಚ್ಛಿಸಿದ ಗ್ರಂಥಗಳನ್ನು ಬಾಬಾ ಅವರ ಕೈಗಿತ್ತು, ಅವು ಅವರಿಂದ ಸ್ಪರ್ಶಿಸಲ್ಪಟ್ಟು ಪವಿತ್ರವಾದ ನಂತರ ಅವುಗಳನ್ನು ಓದುವ ವಾಡಿಕೆ ಇತ್ತು. ಆ ಗ್ರಂಥಗಳನ್ನು ಪಠಿಸುವಾಗ ಬಾಬಾ ಸ್ವತಃ ತಮ್ಮೊಡನೆ ಇರುತ್ತಾರೆಂದು ಭಕ್ತರ ಭಾವನೆ. ಒಂದು ಸಾರಿ ಕಾಕಾ ಮಹಾಜನಿಯವರು ಏಕನಾಥ ವಿರಚಿತ ಭಾಗವತ ಗ್ರಂಥದೊಡನೆ ಶಿರಡಿಗೆ ಬಂದರು. ಶ್ಯಾಮ್ ಅವರು ಆ ಗ್ರಂಥವನ್ನು ಓದಲು ಬಯಸಿ ಅದನ್ನು ಎರವಲಾಗಿ ಪಡೆದು ಬಾಬಾ ಅವರಲ್ಲಿಗೆ ತಂದರು. ಆಗ ಬಾಬಾ ಅವರು ಇದನ್ನು ತೆಗೆದುಕೊಂಡು ಸ್ವಲ್ಪ ಪುಟಗಳನ್ನು ತಿರುವಿ ಹಾಕಿ ಇದನ್ನು ನೀನೇ ಇಟ್ಟುಕೋ ಎಂದರು. ಅದಕ್ಕೆ ಶ್ಯಾಮ್ ಅವರು ಅದು ತಮ್ಮದಲ್ಲವೆಂದು ಕಾಕಾ ಅವರಿಗೆ ಅದನ್ನು ಪುನಃ ಕೊಡಬೇಕೆಂದು ತಿಳಿಸಿದರು. ಆಗ ಬಾಬಾ ಅವರು ಬೇಡ ಬೇಡ, ನಿನಗೆ ಕೊಟ್ಟಿದ್ದೇನೆ, ಅದನ್ನು ಭದ್ರವಾಗಿ ಕಾಪಾಡು, ನೀನೇ ಇಟ್ಟುಕೋ, ಅದರಿಂದ ನಿನಗೆ ಪ್ರಯೋಜನ ಇದೆ ಎಂದರು. ಈ ರೀತಿ ಬಾಬಾ ಅವರು ಶ್ಯಾಮ್ ಅವರಿಗೆ ಅನೇಕ ಗ್ರಂಥಗಳನ್ನು ದಯಪಾಲಿಸಿದ್ದರು. ಕೆಲವು ದಿನಗಳ ನಂತರ ಕಾಕಾ ಮಹಾಜನಿ ಅವರು ಏಕನಾಥದ ಭಾಗವತದ ಮತ್ತೊಂದು ಪ್ರತಿಯನ್ನು ತಂದು ಬಾಬಾ ಅವರ ಕೈಗೆತ್ತರು. ಆಗ ಬಾಬಾ ಅದನ್ನು ಸ್ಪರ್ಶಿಸಿ ಇದನ್ನು ಕಾಪಾಡು ಎಂದು ಹೇಳಿ ಹಿಂದಿರುಗಿಸಿದರು. ಕಾಕಾ ಅವರು ಅದನ್ನು ಪ್ರಸಾದವಾಗಿ ಸ್ವೀಕರಿಸಿ ನಮಸ್ಕರಿಸಿದರು. ಶ್ಯಾಮ್ ಅವರಿಗೆ ವಿಷ್ಣು ಸಹಸ್ರನಾಮ. ಶ್ಯಾಮ್ ಅವರು ಬಾಬಾ ಅವರ ಆಪ್ತ ಭಕ್ತರಾಗಿದ್ದರು. ಆದುದರಿಂದ ಬಾಬಾ ಅವರಿಗೆ ವಿಷ್ಣು ಸಹಸ್ರನಾಮವನ್ನು ಅನುಗ್ರಹಿಸಬೇಕೆಂದು ಮನಸ್ಸು ಮಾಡಿದರು. ಒಂದು ಸಲ ರಾಮದಾಸಿ ಎಂಬವನು, ಅಂದರೆ ಸಂತ ರಾಮದಾಸರ ಶಿಷ್ಯರು, ಶಿರಡಿಗೆ ಬಂದು ನೆಲೆಸಿದರು. ಪ್ರತಿದಿನ ಮುಂಜಾನೆ ಎದ್ದು ಮುಖ ತೊಳೆದು ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸಿ ವಿಷ್ಣು ಸಹಸ್ರನಾಮವನ್ನು ಮತ್ತು ಅಧ್ಯಾತ್ಮ ರಾಮಾಯಣವನ್ನು ಬಹಳ ಭಕ್ತಿಯಿಂದ ಓದುತ್ತಿದ್ದರು. ಕೆಲವು ದಿನಗಳ ನಂತರ ಬಾಬಾ ಅವರಿಗೆ ಶ್ಯಾಮ್ ಅವರಿಗೆ ವಿಷ್ಣು ಸಹಸ್ರನಾಮವನ್ನು ದಯಪಾಲಿಸಬೇಕೆಂದು ಮನಸ್ಸು ಮಾಡಿ ರಾಮದಾಸಿಯನ್ನು ತಮ್ಮ ಬಳಿಗೆ ಕರೆದು ತಮಗೆ ಬಹಳ ಹೊಟ್ಟೆ ನೋವಾಗಿದೆ ಎಂದು, ಸುನಾಮುಖಿ ತಿನ್ನದಿದ್ದಲ್ಲಿ ಅದು ಕಡಿಮೆಯಾಗುವುದಿಲ್ಲವೆಂದು ಹೇಳಿ ಅದನ್ನು ತರಲು ಅವರನ್ನು ಪೇಟೆಗೆ ಕಳುಹಿಸಿದರು. ಆಗ ರಾಮದಾಸಿ ಪುಸ್ತಕವನ್ನು ಬದಿಗಿಟ್ಟು ಪೇಟೆಗೆ ಹೋದರು. ಅವರು ಹೋದ ಕೂಡಲೇ ಬಾಬಾ ರಾಮದಾಸಿಯ ಜಾಗಕ್ಕೆ ಹೋಗಿ ವಿಷ್ಣು ಸಹಸ್ರನಾಮ ಪುಸ್ತಕ ತೆಗೆದುಕೊಂಡು ಶ್ಯಾಮ ಅವರನ್ನು ಕರೆದು, ಶ್ಯಾಮ, ಇದು ಬಹಳ ಬೆಲೆಯುಳ್ಳದ್ದು ಮತ್ತು ಪವಿತ್ರವಾದದ್ದು ಆಗಿದೆ. ನಾನು ನಿನಗೆ ಇದನ್ನು ಬಹುಮಾನವಾಗಿ ಕೊಡುತ್ತೇನೆ, ಇದನ್ನು ಓದು. ಒಂದು ಸಾರಿ ನನಗೆ ಎದೆ ನೋವು ಜಾಸ್ತಿಯಾಗಿ ಬದುಕುವ ಭರವಸೆಯೇ ಇರಲಿಲ್ಲ. ಆಗ ಈ ಪುಸ್ತಕವನ್ನು ನನ್ನ ಎದೆಗೆ ಒತ್ತಿಕೊಂಡೆನು. ನನಗೆ ಎಂಥ ವಿರಾಮ ದೊರಕಿತು ನಿನಗೆ ಗೊತ್ತೇ? ದೇವರೇ ಕೆಳಗಿಳಿದು ಬಂದು ನನ್ನನ್ನು ರಕ್ಷಿಸಿದಂತೆ ಭಾಸವಾಯಿತು. ನೀನು ಇದನ್ನು ನಿಧಾನವಾಗಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಓದು.
ದಿನಕ್ಕೆ ಒಂದು ಬಾರಿಯಾದರೂ ವಿಷ್ಣು ಸಹಸ್ರನಾಮವನ್ನು ಉಚ್ಚರಿಸು, ನಿನಗೆ ಕಲ್ಯಾಣವಾಗುತ್ತದೆ ಎಂದು ಹೇಳಿ ಅವರು ಕೈಗೆ ಪುಸ್ತಕ ಕೊಟ್ಟರು. ಆಗ ಶ್ಯಾಮ ಅವರು ಪುಸ್ತಕದ ಮಾಲೀಕರು ರಾಮದಾಸಿ ಎಂದು, ಅವರು ಹುಂಬರು ತಲೆತಿರುಕರು ಆದುದರಿಂದ ತಮ್ಮೊಡನೆ ಜಗಳವಾಡುವರೆಂದು, ಜೊತೆಗೆ ತಮಗೆ ಸಂಸ್ಕೃತ ಸರಿಯಾಗಿ ಅರ್ಥ ಕೂಡ ಆಗುವುದಿಲ್ಲವೆಂದು ಹೇಳಿ ಪುಸ್ತಕ ತೆಗೆದುಕೊಳ್ಳಲು ನಿರಾಕರಿಸಿದರು. ರಾಮದಾಸಿಯ ಮೇಲೆ ತಮ್ಮನ್ನು ಎತ್ತಿಕಟ್ಟಬೇಕೆಂದು ಬಾಬಾ ಭಾವಿಸಿದ್ದಾರೆಂದು ಶ್ಯಾಮ್ ಭಾವಿಸಿದರು. ಬಾಬಾ ಅವರ ಇಂಗಿತ ಅವರಿಗೆ ಹೇಗೆ ತಿಳಿದಿತ್ತು? ಶ್ಯಾಮ್ ಅವರ ಕೊರಳಿಗೆ ವಿಷ್ಣು ಸಹಸ್ರನಾಮವೆಂಬ ಹಾರ ಹಾಕಿ ಅವರನ್ನು ಸಂಸಾರ ಬಂಧನದಿಂದ ಮುಕ್ತರನ್ನಾಗಿ ಮಾಡುವುದೇ ಬಾಬಾ ಅವರ ಆಶಯವಾಗಿತ್ತು. ಪರಮಾತ್ಮನ ನಾಮದ ಮಹಿಮೆ ಎಲ್ಲರಿಗೂ ತಿಳಿದೇ ಇದೆ. ಅದು ನಮ್ಮನ್ನು ಪಾಪಕರ್ಮಗಳಿಂದ ದೂರ ಮಾಡಿ ಜನನ ಮರಣಗಳಿಂದ ನಮ್ಮನ್ನು ಮುಕ್ತ ಮಾಡುತ್ತದೆ. ಇದಕ್ಕಿಂತ ಸುಲಭವಾದ ಸಾಧನ ಬೇರೊಂದಿಲ್ಲ. ಅದಕ್ಕೆ ಯಾವ ವಿಧವಾದ ಸಾಮಾನು ಸರಂಜಾಮುಗಳ ಅವಶ್ಯಕತೆ ಇಲ್ಲ. ಅದಕ್ಕೆ ನಿಬಂಧನೆಗಳಿಲ್ಲ. ಅದು ಎಷ್ಟು ಸುಲಭ ಸಾಧ್ಯವೋ ಅಷ್ಟೇ ಪರಿಣಾಮಕಾರಿ. ಆದುದರಿಂದಲೇ ಬಾಬಾ ಶ್ಯಾಮ್ ಅವರಿಗೆ ಅದನ್ನು ತೆಗೆದುಕೊಳ್ಳಲು ಒತ್ತಾಯ ಪಡಿಸಿದರು. ರಾಮದಾಸಿ ಸೋನಾಮುಖಿಯೊಡನೆ ಹಿಂದಿರುಗಿದನು. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದ ಅಣ್ಣ ಚಂಚಣೇಕರ್ ನಾರದನ ಪಾತ್ರ ವಹಿಸಿ ನಡೆದ ಸಮಾಚಾರ ಕೂಡಲೇ ಅವರಿಗೆ ತಿಳಿಸಿದರು. ಇದನ್ನು ಕೇಳಿ ರಾಮದಾಸಿ ಬಹಳ ಕೋಪಗೊಂಡು ಶ್ಯಾಮ್ ಅವರ ಬಳಿಗೆ ಬಂದು, ಈ ಪುಸ್ತಕವನ್ನು ಪಡೆಯಲೋಸಕ ಬಾಬಾ ಅವರಿಗೆ ಹೊಟ್ಟೆ ನೋವೆಂದು ಸುಳ್ಳು ಹೇಳಿ ನನ್ನನ್ನು ಸೋನಾಮುಖಿ ತೆರೆಯಲು ನೀವೇ ಕಾರಣರು ಎಂದು ಗದರಿಸಿದರು. ಶ್ಯಾಮ್ ಅವರನ್ನು ತೆಗಳಲು ಶುರು ಮಾಡಿದರು. ಪುಸ್ತಕವನ್ನು ಮರಳಿ ಕೊಡದಿದ್ದರೆ ನಿಮ್ಮ ತಲೆ ಒಡೆಯುವೆನು ಎಂದರು. ಆಗ ಶ್ಯಾಮ್ ಶಾಂತ ರೀತಿಯಿಂದ ಅವರೊಡನೆ ಮಾತಾಡಿ ವಿಫಲರಾದರು. ನಂತರ ಬಾಬಾ ರಾಮದಾಸಿಯನ್ನು ಕುರಿತು, ರಾಮದಾಸಿ ಹೀಗೇಕೆ ವರ್ತಿಸುವೆ? ಇದಕ್ಕೆ ಕೋಪಗೊಂಡಿರುವೆ? ಶ್ಯಾಮ ನಮ್ಮ ಹುಡುಗನಲ್ಲವೇ, ಅನಾವಶ್ಯಕವಾಗಿ ಅವನನ್ನೇಕೆ ತೆಗಳುವೆ? ಇದೇನು, ಈಚೆಗೆ ಬಹಳ ಜಗಳ ಗಂಟನಾಗಿರುವೆ. ನಿನಗೆ ಮೃದು ನುಡಿಯೇ ಬಾರದೆ, ಪ್ರತಿನಿತ್ಯವೂ ಪವಿತ್ರ ಗ್ರಂಥಗಳನ್ನು ಪಠಿಸುತ್ತೀಯ, ಆದರೂ ನಿನ್ನ ಮನಸ್ಸು ಶುಚಿಯಾಗಿಲ್ಲ. ನಿನ್ನ ಕ್ರೋಧಕ್ಕೆ ಯಾವುದೇ ಮಿತಿ ಇದ್ದಂತಿಲ್ಲ. ನೀನೆಂಥ ರಾಮದಾಸಿಯೋ, ಸಕಲ ವಸ್ತುಗಳಲ್ಲಿಯೂ ವಿರಕ್ತಿಯನ್ನು ತೋರಿಸಬೇಕು. ನಿಜವಾದ ರಾಮದಾಸಿಗೆ ಮಮತೆ ಇರುವುದಿಲ್ಲ. ಕೇವಲ ಒಂದು ಪುಸ್ತಕಕ್ಕಾಗಿ ಶ್ಯಾಮನೊಡನೆ ನೀನು ಜಗಳಾಡುತ್ತೀಯೋ? ಹೋಗು, ನಿನ್ನ ಸ್ಥಾನದಲ್ಲಿ ಕುಳಿತುಕೋ. ಹಣದಿಂದ ಎಷ್ಟಾದರೂ ಪುಸ್ತಕ ಕೊಳ್ಳಬಹುದು, ಜನರನ್ನು ಕೊಳ್ಳಲು ಸಾಧ್ಯವೇ? ಸರಿಯಾಗಿ ಯೋಚಿಸಿ ನೋಡು, ವಿವೇಕಶಾಲಿಯಾಗು. ಆ ಪುಸ್ತಕದ ಬೆಲೆ ಏನು? ಶ್ಯಾಮನು ಇದಕ್ಕೆ ಸಂಬಂಧಪಟ್ಟವನಲ್ಲ. ನಾನೇ ಆ ಪುಸ್ತಕವನ್ನು ಅವನಿಗೆ ಕೊಟ್ಟೆನು. ನೀನು ಈಗಾಗಲೇ ವಿಷ್ಣು ಸಹಸ್ರನಾಮವನ್ನು ಬಾಯ್ಪಾಠ ಮಾಡಿರುವೆ. ಶ್ಯಾಮನು ಸಹ ಅದನ್ನೋದಿ ಲಾಭ ಪಡೆಯಲಿ ಎಂದು ಹೇಳಿದರು. ಎಂಥ ಮಧುರ ವಾಣಿ ಬಾಬಾ ಅವರದು! ಇದರ ಪರಿಣಾಮ ಆಶ್ಚರ್ಯಕರವಾಯಿತು. ರಾಮದಾಸಿ ಕೂಡಲೇ ಶಾಂತನಾಗಿ ಶ್ಯಾಮ ಅವರನ್ನು ಕರೆದು ವಿಷ್ಣು ಸಹಸ್ರನಾಮಕ್ಕೆ ಬದಲಾಗಿ ಪಂಚರತ್ನ ಗೀತೆಯನ್ನು ಕೊಡಲು ಹೇಳಿದರು. ಅದಕ್ಕೆ ಶ್ಯಾಮ್ ಒಂದು ಏಕೆ, 10 ಪ್ರತಿಗಳನ್ನು ಕೂಡ ಕೊಡಬಲ್ಲೆ ಎಂದು ಹೇಳಿದರು. ಈ ರೀತಿ ಇಬ್ಬರಿಗೂ ರಾಜಿಯಾಯಿತು. ರಾಮದಾಸಿಯು ಪಂಚರತ್ನ ಗೀತೆಯನ್ನು ಏಕೆ ಕೇಳಿದನು? ಪ್ರತಿನಿತ್ಯವೂ ಬಾಬಾ ಅವರ ಮುಂದೆ ಏಕೆ ಧಾರ್ಮಿಕ ಗ್ರಂಥಗಳನ್ನು ಓದುತ್ತಿದ್ದನು? ಶ್ಯಾಮ್ ಅವರೊಡನೆ ಜಗಳಾಡಿದ ಪ್ರಸಂಗವೇಕೆ ಎಂಬ ಪ್ರಶ್ನೆ ಉದ್ಭವಿಸಬಹುದು. ಹೀಗೆ ನಡೆಯದಿದ್ದರೆ ವಿಷ್ಣು ಸಹಸ್ರನಾಮದ ಮಹತ್ವ ವ್ಯಕ್ತವಾಗುತ್ತಿರಲಿಲ್ಲ. ಈ ರೀತಿ ಬಾಬಾ ಅವರ ಉಪದೇಶದ ವೈಖರಿ ಅದ್ವಿತೀಯವಾಗಿತ್ತು. ನಂತರ ಶ್ಯಾಮ ಪುಸ್ತಕ ಓದಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪುಣೆ ಇಂಜಿನಿಯರಿಂಗ್ ಕಾಲೇಜ್ನ ಪ್ರೊಫೆಸರ್ ಜಿ ಜಿ ನಾರ್ಕೆ ಅವರಿಗೆ ಅದನ್ನು ವಿವರಿಸುವಷ್ಟು ಸಮರ್ಥರಾದರು. ವಿಠ್ಠಲ ದರ್ಶನ. ಒಂದು ದಿನ ಕಾಕಾ ಸಾಹೇಬರು ಬೆಳಿಗ್ಗೆ ಸ್ನಾನವಾದ ಬಳಿಕ ಜಪ ಮಾಡುತ್ತಿರುವಾಗ ವಿಠ್ಠಲನ ದರ್ಶನವಾಯಿತು. ನಂತರ ಮಸೀದಿಗೆ ಹೋದಾಗ ಸಾಯಿಬಾಬಾ, ವಿಠ್ಠಲನ ದರ್ಶನವಾಯಿತೇ? ಅವನು ಬಹಳ ತುಂಟ, ಭದ್ರವಾಗಿ ಹಿಡಿದುಕೋ, ಇಲ್ಲದಿದ್ದರೆ ತಪ್ಪಿಸಿಕೊಳ್ಳುವನು ಎಂದರು. ಮಧ್ಯಾಹ್ನದ ಹೊತ್ತಿಗೆ ಒಬ್ಬನು ಪಂಡರಪುರದ ವಿಠ್ಠಲನ 20-25 ಫೋಟೋ ಮಾರಲು ಶಿರಡಿಗೆ ಬಂದನು. ಕಾಕಾ ಕೂಡಲೇ ಆ ಫೋಟೋ ನೋಡಿ ಅವು ತಾವು ಧ್ಯಾನಾಸಕ್ತರಾಗಿದ್ದಾಗ ಕಂಡ ವಿಠ್ಠಲನ ಮೂರ್ತಿಯಂತೆಯೇ ಇದ್ದುದನ್ನು ಕಂಡು ಚಕಿತರಾದರು. ಆಗ ಬಾಬಾ ಅವರ ಮಾತುಗಳು ನೆನಪಿಗೆ ಬಂದವು. ಆದುದರಿಂದ ಕೂಡಲೇ ಭಕ್ತಿಯಿಂದ ಒಂದು ಫೋಟೋ ಕೊಂಡು ಪೂಜಾಗೃಹದಲ್ಲಿ ಇಟ್ಟು ಪೂಜಿಸತೊಡಗಿದರು. ಗೀತಾ ರಹಸ್ಯ. ಬಾಬಾ ಬ್ರಹ್ಮವಿದ್ಯೆ ಅಭ್ಯಾಸ ಮಾಡುವವರನ್ನು ಯಾವಾಗಲೂ ಬಹಳ ಪ್ರೀತಿಸುತ್ತಿದ್ದರು. ಒಂದು ಸಾರಿ ಬಾಪು ಸಾಹೇಬ್ ಜೋಗ್ ಅವರಿಗೆ ಲೋಕಮಾನ್ಯ ಟಿಳಕರಿಂದ ರಚಿತವಾದ ಗೀತಾ ರಹಸ್ಯ ಎಂಬ ಪುಸ್ತಕವು ಅಂಚೆ ಮೂಲಕ ಬಂದಿತು. ಅವರು ಹಾಗೆಯೇ ಅದನ್ನು ಕಂಕುಳದಲ್ಲಿಟ್ಟುಕೊಂಡು ಬಾಬಾ ಅವರ ದರ್ಶನ ಪಡೆಯಲು ಮಸೀದಿಗೆ ಬಂದರು. ಆಗ ಪುಸ್ತಕವು ಜಾರಿ ಬಾಬಾ ಅವರ ಹತ್ತಿರ ಬಿದ್ದಿತು. ಬಾಬಾ ಅವರು ಅದೇನೆಂದು ಕೇಳಲು ಬಾಪು ಸಾಹೇಬ್ ಕಟ್ಟನ್ನು ಬಿಚ್ಚಿ ಪುಸ್ತಕವನ್ನು ಬಾಬಾ ಅವರ ಕೈಗೆ ಇತ್ತರು. ಆಗ ಬಾಬಾ ತಮ್ಮ ಕಿಸೆಯಿಂದ 1 ರೂಪಾಯಿಯನ್ನು ತೆಗೆದು ಆ ಪುಸ್ತಕದ ಮೇಲಿಟ್ಟು ಅದನ್ನು ಅವರಿಗೆ ಕೊಟ್ಟು, ಇದನ್ನು ಪೂರ್ತಿಯಾಗಿ ಓದು,
ನಿನಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು. ಕಪರ್ಡೆ ದಂಪತಿಗಳು. ಕಪರ್ಡೆಯವರ ವಿಚಾರವನ್ನು ಸ್ವಲ್ಪ ಹೇಳಿ ಈ ಅಧ್ಯಾಯವನ್ನು ಮುಗಿಸೋಣ. ಒಂದು ಸಾರಿ ದಾದಾ ಸಾಹೇಬ್ ಕಪರ್ಡೆಯವರು ಕುಟುಂಬ ಸಮೇತ ಶಿರಡಿಗೆ ಬಂದು ಕೆಲವು ಕಾಲ ವಾಸಿಸಿದ್ದರು. ದಾದಾ ಸಾಹೇಬರು ಸಾಮಾನ್ಯರಲ್ಲ. ಅವರು ದಿಲ್ಲಿ ರಾಜ್ಯ ಪರಿಷತ್ತಿನ ಸದಸ್ಯರು, ಅಮರಾವತಿಯ ಪ್ರಸಿದ್ಧ ವಕೀಲರು, ಸುಪ್ರಸಿದ್ಧ ಭಾಷಣಕಾರರು ಆಗಿದ್ದರು. ಆದರೆ ಬಾಬಾ ಅವರ ಎದುರಿಗೆ ಮಾತನಾಡಲು ಅವರಿಗೆ ಧೈರ್ಯವಿರಲಿಲ್ಲ. ಅನೇಕರು ಬಾಬಾ ಅವರೊಡನೆ ವಾದಿಸುತ್ತಿದ್ದರು. ಆದರೆ ಕಪರ್ಡೆ, ನೂಲ್ಕರ್, ಬೂಟಿ ಇವರು ಮಾತ್ರ ಮೌನದಿಂದ ಇರುತ್ತಿದ್ದರು. ಅವರು ಸೌಮ್ಯವಾಗಿಯೂ ವಿನೋದ ಸಂಪನ್ನರಾಗಿಯೂ ಇದ್ದರು. ಪಂಚದಶಿ ಅಂದರೆ ವಿದ್ಯಾರಣ್ಯರಿಂದ ರಚಿತವಾದ ವೇದಾಂತದ ತಿರುಳು. ಪಂಚದಶಿಯನ್ನು ಸ್ಪಷ್ಟವಾಗಿ ವಿವರಿಸಬಲ್ಲವರಾದ ದಾದಾ ಸಾಹೇಬ್ ಬಾಬಾ ಅವರ ಎದುರು ಒಂದು ಮಾತು ಆಡುತ್ತಿರಲಿಲ್ಲ. ಮಾನವನು ಎಷ್ಟೇ ವಿದ್ವಾಂಸನಾಗಿದ್ದರೂ ಬ್ರಹ್ಮಜ್ಞಾನ ಪಡೆದವನ ಸರಿಸಮಾನ ನಿಲ್ಲಲಾರನು. ಪಾಂಡಿತ್ಯವು ಬ್ರಹ್ಮಜ್ಞಾನದ ಎದುರು ಪ್ರಕಾಶಿಸಲಾರದು. ದಾದಾ ಸಾಹೇಬ್ 4 ತಿಂಗಳು, ಶ್ರೀಮತಿ ಕಾಪರ್ಡೆ 7 ತಿಂಗಳು ಶಿರಡಿಯಲ್ಲಿ ತಂಗಿದ್ದರು. ಶ್ರೀಮತಿ ಕಾಪರ್ಡೆಯವರು ನಿಶ್ಚಲವಾದ ಭಕ್ತಿಯುತರಾಗಿದ್ದು ಬಾಬಾ ಅವರನ್ನು ಅತಿಶಯವಾಗಿ ಪ್ರೀತಿಸುತ್ತಿದ್ದರು. ಪ್ರತಿನಿತ್ಯ ತಾವೇ ಸ್ವತಃ ಬಾಬಾ ಅವರಿಗೆ ನೈವೇದ್ಯ ತಂದು ಅರ್ಪಿಸಿ ಅವರು ಊಟ ಮಾಡಿದ ನಂತರವೇ ತಾವು ಊಟ ಮಾಡುತ್ತಿದ್ದರು. ಇವರ ನಿಶ್ಚಲವಾದ ಭಕ್ತಿಯನ್ನು ಕಂಡು ಬಾಬಾ ಇದನ್ನು ಇತರರಿಗೂ ತೋರಿಸಬೇಕೆಂದು ಮನಸ್ಸು ಮಾಡಿದರು. ಒಂದು ದಿನ ಶ್ರೀಮತಿಯವರು ಪೂರಿ, ಪಲ್ಯ, ಅನ್ನ, ಸಾರು ಮುಂತಾದವುಗಳನ್ನು ಮಸೀದಿಗೆ ತಂದರು. ಬಾಬಾ ಬಹಳ ಹೊತ್ತು ಕಾಯುತ್ತಿದ್ದು ಇವರು ಬಂದು ಕೂಡಲೇ ಊಟ ಮಾಡಲು ಕುಳಿತು ಅವರ ತಂದ ಪದಾರ್ಥ ತಿನ್ನಲು ಆರಂಭಿಸಿದರು. ಆಗ ಶ್ಯಾಮ್, ದೇವ, ಈ ಭೇದವೇಕೆ? ಇತರರು ತಂದ ನೈವೇದ್ಯವನ್ನು ಕಣ್ಣತಿಯೂ ಸಹ ನೋಡದೆ ಶ್ರೀಮತಿ ಕಾಪರ್ಡೆಯವರ ಆಹಾರವನ್ನು ಮಾತ್ರ ಸ್ವೀಕರಿಸುತ್ತಿದ್ದೀರಿ, ಇದು ನ್ಯಾಯವೇ? ಹೇಳಿ ಎಂದು ಕೇಳಿದರು. ಆಗ ಬಾಬಾ, ಇದು ನಿಜವಾಗಿಯೂ ವಿಶೇಷವಾದ ಅಡುಗೆ. ಈ ಮಹಿಳೆಯು ಮೊದಲು ಒಬ್ಬ ವರ್ತಕನ ಹಸುವಾಗಿ ಬಹಳ ಹಾಲು ಕೊಡುತ್ತಿದ್ದಳು. ನಂತರ ತೋಟಗಾರನ ವಂಶದಲ್ಲಿಯೂ ಕ್ಷತ್ರಿಯ ಕುಲದಲ್ಲಿಯೂ ಹುಟ್ಟಿ ವರ್ತಕನನ್ನು ಮದುವೆಯಾದಳು. ನಂತರ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಳು. ಇವಳನ್ನು ಬಹಳ ಕಾಲದ ನಂತರ ನೋಡುತ್ತಿದ್ದೇನೆ. ಆದುದರಿಂದ ಅವಳ ಪ್ರೀತಿಯ 2 ತುತ್ತುಗಳನ್ನು ಸ್ವೀಕರಿಸಿದ್ದೇನೆ ಎಂಬುದಾಗಿ ವಿವರಿಸಿದರು. ಹೀಗೆ ಹೇಳಿ ಊಟ ಮುಗಿಸಿ ತೃಪ್ತಿಯಿಂದ ಆಸನದಲ್ಲಿ ಬಂದು ಕುಳಿತರು. ಆಮೇಲೆ ಶ್ರೀಮತಿ ಕಾಪರ್ಡೆ ಬಾಬಾ ಅವರ ಪಾದ ಸಂವಾದನ ಮಾಡುತ್ತಾ ಕುಳಿತರು. ಇದನ್ನು ನೋಡಿ ಶ್ಯಾಮ್, ಸೇವೆ ಚೆನ್ನಾಗಿ ನಡೆಯುತ್ತಿದೆ. ದೇವರು ಮತ್ತು ಭಕ್ತರು ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿ ಸೇವೆ ಮಾಡುತ್ತಿರುವ ಈ ದೃಶ್ಯವೇ ರಮ್ಯ ಹಾಗೂ ಅದ್ಭುತವಾದದ್ದು ಎಂದರು. ಅವರ ನಿಷ್ಪ್ರಭ ಸೇವೆಯನ್ನು ಸ್ವೀಕರಿಸಿದ ಬಾಬಾ ತಾಯಿಯನ್ನು ಕುರಿತು ರಾಜಾರಾಮ್, ರಾಜಾರಾಮ್ ಎಂದು ನುಡಿದರೆ ಸಾಕು, ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗುತ್ತವೆ ಎಂದು ಹೇಳಿದರು. ಧಾರ್ಮಿಕ ವಿಚಾರಗಳ ಅನುಭವ ಇಲ್ಲದವರಿಗೆ ಇದು ಸಾಮಾನ್ಯವಾಗಿ ಕಾಣಬಹುದು. ಆದರೆ ನಿಜವಾಗಿಯೂ ಹಾಗಲ್ಲ. ಇದೇ ಅಮೂಲ್ಯವಾದ ಶಕ್ತಿಪಾತ. ಅಂದರೆ ಗುರುವು ಶಿಷ್ಯನಿಗೆ ತನ್ನ ಶಕ್ತಿಯನ್ನು ವರ್ಗಾಯಿಸುವುದು. ಬಾಬಾ ಅವರ ವಾಕ್ಯಗಳು ಎಂತಹ ಪರಿಣಾಮಕಾರಿ! ಒಂದೇ ಕ್ಷಣಗಳಲ್ಲಿ ಅವು ಕಾಪರ್ಡೆ ತಾಯಿಯ ಹೃದಯದಲ್ಲಿ ನೆಲೆಸಿದವು. ಈ ಕಥೆ ಗುರುವಿಗೂ ಶಿಷ್ಯನಿಗೂ ಇರಬೇಕಾದ ಸಂಬಂಧ ವಿವರಿಸುತ್ತದೆ. ಶ್ರೀ ಸಾಯಿ ಪ್ರಣಾಮ್. ಇಲ್ಲಿಗೆ 27ನೇ ಅಧ್ಯಾಯ ಮುಗಿಯಿತು. ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ ಕೀ ಜಯ.